ಈಗ ಹೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿಲ್ಲಾಸ್ಟಲ್ ಚಾನಲ್ ಸಿಂಧು ಎಲ್ಲ ಹೇಗಿದ್ದೀರಾ ಇವತ್ತಿನ ಲಾಗಲ್ಲಿ ನಿಮ್ಮನ್ನ ಫಟಾ ಫಟ್ ಅಂತ ಒಂದು ವಂಡರ್ಫುಲ್ ಮೂವಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ರಾತ್ರಿ ಹತ್ತು ಗಂಟೆ ಶೋಗೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹತ್ತು ಗಂಟೆ ಶೋಗೆ ಅದು ಮಕ್ಕಳನ್ನ ಅತ್ತೆನ ಎಲ್ಲ ಕರ್ಕೊಂಡು ಮಕ್ಕಳನ್ನ ವಯಸ್ಸಾದವ್ರನ್ನ ಕರ್ಕೊಂಡು ಹತ್ತು ಗಂಟೆ ಶೋಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ನೋಡಿ ಎಂಥ ಇಂಪಾರ್ಟೆಂಟ್ ಮೂವಿ ಇರ್ಬೋದು ಅಂತ ಹೇಳ್ಬಿಟ್ಟು ಅದು ಕೂಡ ಸ್ಯಾಟರ್ಡೇ ಕರೆಕ್ಟಾಗಿ ಹೊರಟಿ ಹೊರತಿದ್ದಂಗೆ ಮಳೆ ಬಂತು ಹಾಗೆ ಮನೆ ಮುಂದೆ ಲ್ಯಾಂಬೋರ್ಗಿನೂ ಹೋಗ್ತಾ ಇದೆ ನೀವು ನೋಡ್ಬೋದು ನಾವು ಕಾರ್ ಹತ್ತತಾ ಇದೀವಿ ಈ ಕಡೆ ಸೊ ಹತ್ತಕ್ಕೆ ಹೊರಟ್ವಿ ಸ್ಟಾರ್ಟ್ ಮಾಡಿದ್ವಿ ಹತ್ತು ಗಂಟೆಗೆ ಹತ್ತು ಐದಕ್ಕೆ ಹೊರಟ್ವಿ ಮನೆ ಹತ್ತಿರದಿಂದ ಅಲ್ಲಿಗೆ ಹೋಗೋ ತನಕ ಹತ್ತು ಆಯಿತು ಮೀನ್ಸ್ ಒಂದು ಟೆನ್ ಮಿನಿಟ್ಸ್ ಆಯಿತು ಏಕೆಂದರೆ ಸಣ್ಣ ಸ್ಯಾಟರ್ಡೆ ಅದು ಅಲ್ಲದೆ ತುಂಬ ಲೇಟ್ ಆಗಿರೋದ್ರಿಂದ ರೋಡ್ ಸ್ವಲ್ಪ ಫ್ರೀ ಆಗಿತ್ತು ಆ್ಯಂಡ್ ಲೈಕ್ ಸಿಗ್ನಲ್ ಎಲ್ಲ ಫೈ ಫೈವ್ ಮಿನಿಟ್ಸ್ ಲೈಕ್ ವಿದಿನ್ ಟು ಟು ಟ್ವೆಂಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಮಾತ್ರ ಇರುತ್ತೆ ಸೊ ಹಾಗಾಗಿ ಬೇಗ ಹೋದ್ವಿ ಮೂವಿಗೆ ಇಷ್ಟು ರಾತ್ರಿಲಿ ಫ ತುಂಬ ವರ್ಷಗಳಾಗಿದ್ದ ನಂತರ ಹೋಗ್ತಾ ಇದ್ದೀವಿ ಮೊ ಯೂಶ್ವಲಿ ಮೂವಿ ನೋಡೋ ಕ್ರೇಜ್ ನಚ್ಚಿಕ್ ತುಂಬ ಇದೆ ಸೊ ಅವ್ರು ಯಾವಾಗಲೂ ಮೂವೀಸ್ಗೆ ಹೋಗ್ತಾನೆ ಇರ್ತಾರೆ ನಾನು ಹೋಗ್ತಾ ಇರ್ತೀನಿ ನಂಗೆ ತುಂಬ ಇಷ್ಟ ಆದರೆ ಸಾಂಗ್ ಇಷ್ಟ ಆದರೆ ಏನಾದರೂ ನನ್ನ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಟ್ರಸಸ್ ಇದ್ದರೆ ನಾನು ಅದಕ್ಕೆ ಹೋಗೋದು ತುಂಬ ಚೂಸಿಯಾಗಿ ಹೋಗ್ತೀನಿ ಎಲ್ಲದಕ್ಕೂ ಹೋಗಲ್ಲ ಬಟ್ ಇಷ್ಟು ನೈಟಲ್ಲಿ ಹೋಗಿದ್ದೀವಿ ಅಂದರೆ ನನಗಂತೂ ನಮ್ಮ ಮದುವೆ ಆಗಿದ್ದ ದಿನಗಳ ನೆನಪಾಯಿತು ಆ ಟೈಮಲ್ಲೇ ನಾವು ಅಷ್ಟೇ ಇಷ್ಟು ರಾತ್ರಿಯಲ್ಲೆಲ್ಲ ಹೋಗ್ಬಿಟ್ಟು ಬರ್ತಾಯಿದ್ವಿ ನಾವು ಒಂದು ಗಂಟೆ ಎರಡು ಗಂಟೆ ರಾತ್ರಿಗೆ ಮನೆಗೆ ಬರ್ತಾಯಿದ್ವಿ ಈ ಮೂವಿ ನಾವು ಟಿಕೆಟ್ನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ಸಿಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ ನಿಜವಾಗ್ಲೂ ಕನ್ನಡಕ್ಕಂತೂ ಇಂಥ ಮೂವಿಗಳು ಬೇಕಾಗಿದೆ ನಾವು ಅಂದ್ಕೊಂಡ್ವಿ ನಾವು ಈ ಥರ ಮಕ್ಕಳನ್ನ ಅತ್ತೆಗೆ ವಯಸ್ಸಾಗಿದೆಯಲ್ಲ ಸೊ ಎಷ್ಟೊಂದು ಲೇಟಾಗಿ ಕರ್ಕೊಂಡೋಗ್ತಾ ಇದ್ವಿ ಏನಿಂಗಿರುತ್ತೋ ಏನೋ ಮೀನ್ಸ್ ಅವ್ರಿಗೆ ಕಂಫರ್ಟಬಲ್ ಆಗುತ್ತೋ ಏನೋ ಅಂತ ಬಟ್ ಅಲ್ಲಿ ಥಿಯೇಟರ್ಗೆ ಎಂಟರ್ ಆಗಿದ್ದೆ ನೋಡಿದ್ರೆ ಫುಲ್ ಎಲ್ಲ ವಯಸ್ಸಾಗಿರೋರು ಮಕ್ಳುಗಳು ಫ್ಯಾಮಿಲಿನೇ ಕರ್ಕೊಂಡು ಬಂದಿದ್ದಾರೆ ನಮಗಂತೂ ನೋಡಿ ಒಂದು ಅಷ್ಟು ಜನನ ನಾನು ತುಂಬ ದಿನ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಆ ಮೂವಿ ಥಿಯೇಟರಲ್ಲಿ ಅಷ್ಟು ಜನಗಳನ್ನ ನೋಡಿ ಯೂಶ್ವಲಿ ಪಿ ವಿ ಆರಲ್ಲೆಲ್ಲ ಹೋಗಿದ್ರೆ ಲೈಕ್ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಇವನ್ ಎಲ್ಲ ತೊಗೊಳಕ್ಕೆ ಲೈಕ್ ಏನು ಫಸ್ಟ್ ಆಫ್ ಆಗಿ ಅಲ್ಲಿ ಹೋಗಿ ತೊಗೊಳ್ತಾ ಇರ್ತೀವಿ ಬಟ್ ಈ ಮೂವಿಯಲ್ಲಿ ನಾವು ಫಸ್ಟ್ ಟೈಮ್ ಫಸ್ಟ್ ನಮ್ಮ ಇದರಲ್ಲೇ ಹೇಳಬೇಕಂತ ಹೇಳಿದ್ರೆ ಮೂವಿ ಸ್ಟಾರ್ಟ್ ಆಗಿದ್ದು ಫಸ್ಟೇ ನಾವು ಹೋಗಿ ಒಂದು ಎರಡು ಸೀನ್ ಆಗ್ತಿದ್ದಂಗೆ ಹೋಗ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡು ಬಂದಿದೀವಿ ಪಾಪ್ಕಾರ್ನ್ ಮತ್ತು ಪೆಪ್ಸಿನ ಅಂದರೆ ತಿಳ್ಕೊಳ್ಳಿ ಎಷ್ಟು ಕ್ರೌಡ್ ಅಂತ ಹೇಳಿಬಿಟ್ಟು ಸಿಕ್ಕಾ ಬಟ್ಟೆ ಕ್ರೌಡಾಗಿತ್ತು ಅದ್ರ ಮಧ್ಯೆ ನಬೈದಂತೂ ಫುಲ್ ಫನ್ಸ್ ನಡೀತಾನೆ ಇತ್ತು ಅವನು ಇದ್ದಾನೆ ನಾನು ಬೇಗ ಹೋಗ್ತೀನಿ ಮಳೆ ಬರ್ತಾ ಇದೆ ನಾನೇ ಬೇಗ ಕಾರ್ನ ರೈಡ್ ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಬಟ್ ಆದರೂ ಆ ಮಕ್ಳುಗಳ ಫನ್ ಜೊ ತೆಗೆದಿತ್ತು ಇಷ್ಟು ನಾನು ಇವನ್ನೆಲ್ಲ ಗಲಾಟೆ ಮಾಡ್ತಾನೆ ನಿದ್ದೆ ಮಾಡ್ತಾನೆ ಇಲ್ಲೆಲ್ಲ ಹಿಂಗೆ ಆಟ ಆಡ್ಕೊಂಡಿದ್ದಾನೆ ಮೂವಿ ನೋಡೋಕೆ ಬಿಡ್ತಾನೋ ಏನೋ ಅಂತ ಬಟ್ ಅವನು ಕೂಡ ಸ್ಟನ್ನಾಗಿ ನೋಡ್ತಾ ಇದ್ದಂಥ ಮೂವಿ ಅದು ಎಲ್ಲೂ ನಿಮಗೆ ಬೋರ್ ಆಗಲ್ಲ ತುಂಬ ನ್ಯಾಚುರಲ್ ಆಗಿದೆ ಯಾ ಎಲ್ಲೇ ರೀತಿಯಾದಂಥ ಗ್ಲ್ಯಾಮರ್ ಆಗಿರ್ಬೋದು ಆಮೇಲಿಂದ ಅನ್ನು ಅಷ್ಟೇ ತುಂಬ ಅಡ್ವಾನ್ಸ್ ಇನ್ಸ್ಟ್ರುಮೆಂಟ್ಸ್ ಯೂಸ್ ಮಾಡಿ ಮಾಡಿದ್ದು ಹಾಗೆ ಹೀಗೆ ಬಟ್ ಅದು ಎಷ್ಟು ನಾದ ಸ್ವರಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಆಮೇಲೆ ಆ ದೈವದು ಒಂದು ಕುಣಿಯೋದು ಒಂದು ಲಾಸ್ಟ್ ಒಂದು ಸೀನ್ ಇದೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ಲಾಸ್ಟ್ ಆಫ್ ಆ್ಯನ್ ಅವರ್ ಮಾತ್ರ ನಿಮ್ಮನ್ನ ಎಲ್ಲೋ ಅಂದರೆ ಎಲ್ಲೋ ಕರ್ತ್ಕೊಂಡು ಹೋಗ್ಬಿಡತ್ತೆ ಯು ಗ್ಯಾಸ್ ಯು ಬಿಲೀವ್ ಇಟ್ ಆರ್ ನಾಟ್ ವಿತೌಟ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಬ್ಯಾರಿಗೇಟ್ ಇರೋರೆಲ್ಲ ಅಂತ ಹೇಳ್ಬೋದು ಆ ಮೂವಿ ನೋಡೋಕ್ಕೆ ಆಲ್ಮೋಸ್ಟ್ ನಾನು ನೋಡ್ದಂಗೆ ಅಲ್ಲೆಲ್ಲ ನಾರ್ತ್ ಕನ್ನಡಿಗ ನಾರ್ನ್ ಕನ್ನಡಿಗಾಜನೇ ಇದ್ದಿದ್ದವರು ಆಲ್ಮೋಸ್ಟ್ ಎಲ್ಲ ನಾರ್ತ್ ಇಂಡಿಯನ್ಸೇ ನೋಡ್ತಾಯಿದ್ರು ಅದು ಕನ್ನಡ ಮೂವಿನ ಬಂದು ನೋಡ್ತಾಯಿದ್ರು ಏಕೆಂದರೆ ಅವರು ಮಕ್ಳುಗಳನ್ನ ಮಾತಾಡಿಸೋವಾಗ ಇದು ಮಾಡುವಾಗ ಅವರು ಮಾತಾಡೋವಾಗ ನಂಗೆ ಗೊತ್ತಾಗ್ತಾ ಇತ್ತು ಈವನ್ ಇವನ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ನಾರ್ತ್ ಇಂಡಿಯನ್ಸ್ ಮತ್ತು ಕನ್ನಡಿಗಾಜನ್ನ ಸೊ ಅದು ಅದು ನನಗೆ ಇಷ್ಟ ಆಯಿತು ಅದಾದ್ಮೇಲಿಂದ ಫುಲ್ ಅದು ನಮ್ಮ ಕಲ್ಚರ್ ನಮ್ಮ ಏನದು ಇದೆ ಆಮೇಲಿಂದ ಹ್ಯೂಮನ್ ಹ್ಯೂಮನ್ ಮತ್ತು ನ್ಯಾಚುರಲ್ ಮಾನವ ಮತ್ತು ಪರಿಸರದ ಮಧ್ಯೆ ನಡೆಯೋ ಒಂದು ಇದು ನಾ ಎಷ್ಟು ಚೆನ್ನಾಗಿದೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅದನ್ನು ಅದನ್ನು ನಾವು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಹೆಂಗೆ ಹೋದರೂ ಕಡೆಗೆ ವಿನ್ ಆಗೋದೇ ನೇಚರ್ ಅನ್ನೋದನ್ನು ಅವರು ಈ ಮೂವಿನಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ನನಗಂತೂ ಇನ್ನೂ ಒಂದ್ಸಲ ನೋಡಬೇಕಂತ ಅನಿಸ್ತಾ ಇದೆ ನಚ್ಚಿ ಆಲ್ರೆಡಿ ಟೂ ಟೈಮ್ಸ್ ಹೋಗಿದ್ದಾರೆ ಫಸ್ಟ್ ಒನ್ ಟೈಮ್ ಅವರೇ ಹೋಗಿದ್ರು ಇವಾಗ ನೆಕ್ ನೆನ್ನೆ ನಮ್ಮ ಜೊತೆ ಹೋಗ್ಬಿಟ್ಟು ಬಂದರು ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಮೂವಿಗಂತೂ ನಾವು ಏನು ಥಿಯೇಟರ್ ಒಳಗಡೆ ಹೋಗೋಕ್ಕೇ ಇಲ್ಲಿವರೆಗೂ ಕ್ಯೂ ಇದೆ ಗೊತ್ತಾ ರೋಡಲ್ಲಿ ಆಲ್ಮೋಸ್ಟ್ ಎಮ್ ಜಿ ರೋ ಇದು ನಮ್ಮ ಎಮ್ ಜಿ ರೋಡಲ್ಲಿ ಇದ್ದಿದ್ದ ಇದಕ್ಕೇನೋ ಹೋಗಿದ್ದು ಥಿಯೇಟರ್ಗೆ ಸೊ ಆಲ್ಮೋಸ್ಟ್ ಇಲ್ಲಿ ಇಷ್ಟು ಕ್ರೌಡ್ ಇತ್ತು ನಾವು ಅಂದ್ವಿ ಅಲ್ಲೋಗಿ ನಾವು ನಿಲ್ಸೋ ತನಕ ಮೂವಿ ಸ್ಟಾರ್ಟ್ ಆಗಿಬಿಡತ್ತೆ ಆಲ್ಮೋಸ್ಟ್ ನಾವು ಟೆನ್ ಟೆನ್ ಫಿಫ್ಟೀನ್ ಥರ ಆಗೋಗಿತ್ತು ನಾವು ಥಿಯೇಟರ್ಗೆ ಎಂಟರ್ ಆಗೋ ತನಕ ಸೊ ಸ್ಟಾರ್ಟ್ ಆಗಿಬಿಡತ್ತೆ ಇಲ್ಲೇ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಮ್ಮ ಅಂತೇಳಿ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಇರುತ್ತೆ ಬಟ್ ಅದೊಂದು ಸ್ಯಾಟರ್ಡೇ ಅಲ್ವಾ ಸೊ ಹಾಗಾಗಿ ನಾವು ಆಚೆನೆ ಪಾರ್ಕಿಂಗ್ ಮಾಡೋದ್ವಿ ಇಲ್ಲಿ ಮುಂದೆ ಬಂದು ನೋಡಿದ್ರೆ ನೋಡಿ ಇನ್ನ ಎಷ್ಟು ಜನ ವೆಯ್ಟಿಂಗಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಮಳೆ ಬೇರೆ ಬರ್ತಾ ಇದೆ ಬಟ್ ಲಕ್ಕಿಲಿ ನಾವು ಕಾರ್ ಇಳಿಯೋ ಅಷ್ಟರೊಳಗಡೆ ಮಳೆ ಬೇರೆ ನಿಂತಿತ್ತು ಸೊ ತುಂಬ ಇದಾಗಿತ್ತು ಬಟ್ ಎಲ್ಲರೂ ಫುಲ್ ಫ್ಯಾಮಿಲಿನೇ ಬಂದಿರೋದು ಯಾರು ಕೂಡ ಲೈಕ್ ಫ್ರೆಂಡ್ಸ್ ಹತ್ರ ನಾನು ನೋಡಲೇ ಇಲ್ಲ ಆಲ್ಮೋಸ್ಟ್ ಅವರೆಲ್ಲ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತೀನಿ ನನಗೆ ಗೊತ್ತಿಲ್ದೋ ಹಾಗೆ ನಾನು ಇಷ್ಟು ಜನನ ನೋಡಿರೋದಂತೂ ಫಸ್ಟ್ ಟೈಮ್ ಥಿಯೇಟರಲ್ಲಿ ಇವಾಗಿನ ದಿನಗಳಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಜನಗಳನ್ನ ನೋಡ್ತಾ ಇದ್ವಿ ಸೊ ನಾನಂತೂ ರಿಷಬ್ ಶೆಟ್ಟಿ ಅವ್ರಿಗಂತೂ ಒಂದೊಳ್ಳೆ ಮೂವಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇನ್ಫ್ಯಾಕ್ಟ್ ನನಗೆ ನಿದ್ದೆ ಬಂದುಬಿಡುತ್ತೆ ಒಂದು ಮೂವಿನಲ್ಲಿ ತುಂಬ ಸಲ ನಾನು ನೈಟ್ ಹೋದರೆ ನಾನು ನಿದ್ದೆ ಮಾಡಿಬಿಡ್ತೀನಿಲ್ಲ ಊಟ ಮಾಡಿಬಿಟ್ಟು ಹೋದ್ರು ಅದಕ್ಕೂ ಸಲ ನಿದ್ದೆ ಮಾಡಿರೋ ಚಾ ಚಾನ್ಸಸ್ ಜಾಸ್ತಿನೇ ಇದೆ ಬಟ್ ಫ್ಯಾಕ್ಟ್ ನಾವು ಇವ್ನು ನಂಬ್ತಿರೋ ಬಿಡ್ತಿರೋ ನಬೈಗೆ ಟಿಕೆಟೇ ಸಿಕ್ಕಿಲ್ಲ ನಾವು ನಾಲ್ಕು ಜನ ಇದ್ಕೊಂಡು ನಬೈನ ನಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಮೂವಿ ನೋಡಿದ್ವಿ ಫಸ್ಟ್ ಟೈಮ್ ಯೂಶ್ವಲಿ ನಾವು ಅವ್ನಿಗೂ ಟಿಕೆಟ್ ಇದ್ವಿ ಬಟ್ ಟಿಕೆಟೇ ಟಿಕೇಟೇ ಇರೋದಕ್ಕೆ ಲಾಸ್ಟಲ್ಲಿ ನಾಲ್ಕಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಏನು ಮಾಡಿದ್ವಿ ನಾವು ನಾಲ್ಕನ್ನ ಬುಕ್ ಮಾಡಿಕೊಂಡು ಬಿಡು ನಬೈನ ನಾವು ಪಾಸಿಂಗ್ ಮಾಡ್ಕೊಳ್ಳೋಣ ಯಾರ ತೊಡೆ ಮೇಲೆ ಅವ್ನು ಕೂತ್ಕೊತಾನೆ ಅವ್ರ ತೊಡೆ ಮೇಲೆ ಅಂತ ಹೇಳ್ಬಿಟ್ಟು ಸೊ ಅವನ ನಾನು ಅದೇ ರೇಗಿಸ್ತಾ ಇದ್ದೆ ನಬೈ ನಿಂಗೆ ಯಾರು ತೊಡೆ ಮೇಲೆ ಕುತ್ಕೋತೀಯಾ ನಿಂಗೆ ಯಾರು ಮೋಸ್ಟ್ ಫೇವ್ರೇಟು ನೀನು ಹೇಳು ಅವ್ರ ತೊಡೆ ಮೇಲೆ ನೀನು ಕೂತ್ಕೊ ಂತೆ ಅಂತ ಹೇಳ್ಬಿಟ್ಟು ತನ್ವಿ ಕೇಳ್ತಾ ಅಂತ ಹೇಳಿ ಏನ್ ಪಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಹೌದಮ್ಮ ಅಲ್ಲಿಂದ ಇಲ್ಲಿವರೆಗಿದ್ದಾರೆ ಈ ಕಡೆಯಿಂದನೂ ಹೋಗ್ಬೋದು ಈ ಕ್ರೌಡ್ನ ನ ಹೆಂಗ್ ಪಾಸ್ ಆಗತ್ತೆ ಪಪ್ಪಾ ಅಂತ ಹೇಳಿದ ಇವ್ರು ಇಲ್ಲಿ ಆ ಕಡೆಯಿಂದನೂ ಏ ನೋಡ್ತಾ ಇದ್ದೀರಲ್ಲ ಈ ಕ್ರೌಡು ಅದು ಲಾ ನೈಟ್ ಟೆನ್ ತರ್ಟಿ ಶೋಗೆ ಆಲ್ಮೋಸ್ಟ್ ಟೆನ್ ಫಾರ್ಟಿ ಆಗಿತ್ತು ನಮ್ಮನ್ನ ಒಳಗಡೆ ಬಿಡೋ ಅಷ್ಟೊಳಗಡೆ ಬಿಕಾಸ್ ಮುಂದ್ ಲಾಸ್ಟ್ ಶೋದು ಕ್ರೌಡ್ ಇನ್ನೂ ಹೋಗ್ತಾನೆ ಇತ್ತು ಹಾಗಾಗಿ ನಮ್ಮನ್ನ ಬಿಟ್ಟಿದ್ದು ಲೇಟ್ ಆಯಿತು ಟೆನ್ ಫಾರ್ಟಿ ಹಂಗೆ ಹೋಗ್ತಾ ಇರೋದು ಟೆನ್ ಫಾರ್ಟಿಗೆ ಕನ್ನಡ ಮೂವಿಗೆ ಇಷ್ಟು ಫ್ಯಾಮಿಲೀಸ್ ನೋಡಿ ಅದಾದ ಮೇಲಿಂದ ಲಿಫ್ಟ್ ಇಲ್ಲ ನಮಗೆ ಮೀನ್ಸ್ ಎಲ್ಲ ಲಿಫ್ಟಲ್ಲೂ ಫುಲ್ ಬ್ಯುಸಿ ಬಿಸಿ ಬ್ಯುಸಿ ಎಲ್ಲರೂ ಕೂಡ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದೀವಿ ಅದನ್ನು ನೋಡಿ ಕನ್ನಡ ಮೂವಿ ಎಷ್ಟು ಲೆವೆಲಲ್ಲಿ ಹೋಗಿದೆ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮೂವೀಸ್ಗಿಂತ ಮೂವಿದು ಚು ಸು ಸುತ್ತಮುತ್ತ ನಮ್ಮಿಂದ ಏನಾಗ್ತೈತೆ ಅದನ್ನು ಹೇಳೋಕ್ಕೆ ನನಗೆ ತುಂಬ ಏನಾಗ್ತದೆ ತುಂಬ ಖುಷಿ ಆಗ್ತದೆ ಅದ್ರ ಮಧ್ಯೆ ಎಂಟರ್ ಆಗ್ತಿದ್ದಂಗೆ ಪುನೀತ್ ರಾಜ್ ಸರ್ ಅವ್ರದ್ದು ಗಂಧದ ಗುಡಿದು ಟ್ರೇಲರ್ ಬಿಟ್ಟಿದ್ರು ಅದಂತೂ ನೋಡಿ ಏನು ಥಿಯೇಟರಲ್ಲಿ ಏನು ಕಿರ್ಚ್ತಾ ಇದ್ದಾರೆ ಓ ಮೈ ಗಾಡ್ ಅದು ನೋಡ್ತಿದಂಗೆ ಒಂಥರ ಪವರೇ ಬಂದ್ಬಿಡ್ತು ನಮ್ಮ ಮೂವಿ ನೋಡೋದಕ್ಕೆ ನಾನು ಹಿಂದೆ ಒಬ್ರು ಯಾರೋ ಕೂತಿದ್ರು ಆ ಮೂವಿನೇ ನೋಡಿ ಮೂವಿ ಸ್ಟಾರ್ಟ್ ಆಯ್ತು ಆವಾಗ ಹೇಳ್ತಾ ಇದ್ದಾರೆ ಅಯ್ಯೋ ಅಣ್ಣ ನಿನ್ನ ನೋಡೋಕ್ಕೆ ಮೂರನೇ ಸಲ ಬಂದಿದ್ದೀನಪ್ಪ ಇದು ಮೂರನೇ ಸಲ ಕಣೋ ನೀನು ನೋಡ ಥರದು ಅಂತ ಹೇಳ್ತಾ ಇದ್ದಾರೆ ನೋಡಿ ನಾನು ಹಾಗಲೇ ಇಲ್ದಂಗೆ ಮೂವಿ ಸ್ಟಾರ್ಟ್ ಆಗಿದ್ದು ನೋಡಿ ಈ ಸೀನಲ್ಲಿ ನೀವು ನೋಡ್ಬೋದು ಫಸ್ಟ್ ಸೀನ್ ಆಲ್ಮಸ್ಟು ಒಂದು ಒನ್ ಫೈವ್ ಟೆನ್ ಮಿನಿಟ್ಸ್ ಆಗಿದ ತಕ್ಷಣ ಆ ಸೀನ್ ಬರುತ್ತೆ ಆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಆ ಸೀನಲ್ಲೇ ನಾವು ಪಾಪ್ಕಾರ್ನ್ ತಿಂತಾ ಇದ್ದೀವಿ ಅಂದರೆ ಅಷ್ಟು ಕ್ರೌಡ್ ಇತ್ತು ನಮ್ಗೆ ಅನಿಸ್ತು ಇಂಟರ್ವ್ಯೂಲಲ್ಲಿ ಹೋದ್ರೆ ಖಂಡಿತ ನಮಗೆ ಪಾಪ್ಕಾರ್ನ್ ಸಿಗೋದು ಡೌಟ್ ಅಂತ ಹೇಳ್ಬಿಟ್ಟು ಆ ಥರ ಆಗಿತ್ತು ಅದಕ್ಕೆ ನಾವು ಫಸ್ಟೇ ತೊಗೊಂಡ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಕಾಂತಾರ ನೋಡಿಲ್ಲ ಪ್ಲೀಸ್ ನೋಡಿ ಅಂತ ಹೇಳ್ತಾ ಏನಕ್ಕೆ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಂದರೆ ನಿಮ್ಮನ್ನ ನೀವು ಮರಿಬೋದು ಒಂದು ಈ ಥರನೂ ಇರಬಹುದು ಅನ್ನೋದನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಆದರೂ ನೋಡ್ಬೋದು ಇದರಲ್ಲಿ ಏನೋ ಒಂಥರ ಆರ್ಟಿಫಿಷಿಯಲ್ ಆಗಿರೋದು ಏನಿಲ್ಲ ಎಲ್ಲ ನ್ಯಾಚುರಲ್ ಆಗಿರೋಂಥ ಮೇಕಪ್ಪು ನ್ಯಾಚುರಲ್ ಆಗಿರೋಂಥ ಒಂದು ಸೀನರಿ ಮತ್ತು ಇವನ್ ಸೌಂಡ್ ಆಗಿರ್ಬೋದು ಈವನ್ ಯಾವುದೇ ರೀತಿ ಈಗ ತ್ರೀ ಡಿ ಎಫೆಕ್ಟ್ ಟು ಡಿ ಎಫೆಕ್ಟು ಹೈ ಬಜೆಟ್ ಮೂವಿ ಆ ಥರದ್ದೆಲ್ಲ ಎಲ್ಲ ಏನು ಮಾಡ್ದೆ ಪ್ಯಾನ್ ಇಂಡಿಯಾ ಮೂವಿ ಅಂತೆಲ್ಲ ಏನು ಮಾಡ್ದೆ ಕನ್ನಡನೇ ಮೂವಿನ ಪ್ಯಾನ್ ಇಂಡಿಯಾ ಆಗಿದೆ ಅದಾಗಿದ್ದದೆ ಅದಕ್ಕೋಸ್ಕರಾದ್ರೂ ಈ ಮೂವಿನ ನೋಡ್ಬೇಕನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿದೆ ಸೊ ಮನೆಗೆ ಬರೋ ತನಕ ರಾತ್ರಿ ಒಂದು ಐವತ್ತಾಗಿತ್ತು ಆಲ್ಮೋಸ್ಟ್ ನಾವು ಮನೆಗೆ ಎಂಟರ್ ಆಗೇ ನೋಡಿ ಎಂಟರ್ ಆಗಿ ಕ್ಲಾಕ್ ನೋಡೋ ಅಷ್ಟರೊಳಗಡೆ ಎಕ್ಸಾಕ್ಟಾಗಿ ಎರಡು ಗಂಟೆ ಮಿಡ್ ನೈಟ್ ಟು ಓ ಕ್ಲಾಕ್ ಆಗಿದೆ ಇಬ್ಬರು ಮಕ್ಕಳು ಇನ್ನೂ ಎಚ್ಚರವಾಗಿದ್ದಾರೆ ಸೊ ಬಿಕಾಸ್ ಅವರು ಕೂಡ ಎಲ್ಲೂ ನಿದ್ದೆ ಮಾಡಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆಲ್ಲ ಅಷ್ಟೇ ಆಗಿದೆ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್